ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 18 ಅದು ನಿಮ್ಮ ದಿನ, ಅಭಿಮಾನಿಗಳ ದಿನ. ಇಷ್ಟು ವರ್ಷ ನಾವೆಲ್ಲ ಸೇರ್ತಾ ಇದ್ವಿ, ಸಂಭ್ರಮಿಸ್ತಾ ಇದ್ವಿ, ಏನೋ ಏನೋ ರಾತ್ರಿಯಿಂದ ಮತ್ತೆ ನೆಕ್ಸ್ಟ್ ಡೇ ರಾತ್ರಿ ಫುಲ್ ಡೇ ನಿಮ್ ಜೊತೆ ಕಳೀತಾ ಇದ್ದೆ. ಬಟ್ ಈ ಸರ್ತಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಈ ಕರೋನಾ, ಎಲ್ಲರೂ ಗ್ರೂಪ್ ಸೇರಂಗಿಲ್ಲ ಅಲ್ಲ, ಏನೋ ಈ ತರ ತೊಂದರೆ ಇರೋದ್ರಿಂದ ನಿಮ್ಮ ಜೊತೆ ಕೂಡಿ ಆ ಸಂತೋಷ ಅನುಭವಿಸಕ್ ಆಗ್ತಾ ಇಲ್ಲ. ತುಂಬಾ ನೋವಾಗ್ತಿದೆ, ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ನಿಮ್ಮನ್ನ. ಆ ಒಂದು ಇದಕ್ಕೇನೆ ಏನೋ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಊರಲ್ಲಿ ಇರಲ್ಲ ಈ ಸತಿ, ಒಂದು 4-5 ದಿನ ಹೊರಗಡೆ ಹೋಗ್ತಾ ಇದ್ದೀನಿ. ಆಮೇಲೆ ನಿಮ್ಮೆಲ್ಲರ ಆಸೆ ತರ ಡೈರೆಕ್ಷನ್ನು ಖಂಡಿತ ಅನೌನ್ಸು ಮಾಡ್ತೀನಿ, ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಈಗಲೇ ಮಾಡಿದ್ದೀನಿ. ಬಟ್ ಟೈಟ್ಲು ಮಿಕ್ಕಿದ್ದೆಲ್ಲವನ್ನು ಕೂಡ ಒಂದಷ್ಟು ದಿನ ಟೈಮ್ ತೊಗೊಂಡು ಮಾಡ್ತೀನಿ, ಯಾಕಂದ್ರೆ ಹಲವಾರು ಸಿನಿಮಾ ಶೂಟಿಂಗ್ಗಳಿದ್ದಾವೆ, ಅದನ್ನು ಮುಗಿಸ್ಕೊಬೇಕು. ಆಮೇಲೆ ಈಗಿನ ಒಂದು ಸಿಚುಯೇಷನಲ್ಲಿ ಯಾವ ಥರ ಫಾರ್ಮೇಟಲ್ಲಿ ಆ ಒಂದು ನನ್ನ ಸಬ್ಜೆಕ್ಟ್ನ ಕೂರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಕೆಲವೇ ದಿನದಲ್ಲಿ ಅದರ ಟೈಟ್ಲು ಪ್ರತಿಯೊಂದನ್ನು ಅನೌನ್ಸ್ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಪ್ರೀತಿ ಇದೇ ಥರ ಇರಲಿ. ಧನ್ಯವಾದ. ಆದರೆ ನಿಮ್ಮ ಜೊತೆ ನಾನಿರೋ ಕಡೆಯಿಂದ ಏನರ ನನಗೆ ನೆಟ್ವರ್ಕ್ ಸಿಕ್ಕಿದ್ರೆ ಫೇಸ್ಬುಕ್ ಲೈವಲ್ಲಿ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಆಗಿಲ್ಲ ದಯವಿಟ್ಟು ಕ್ಷಮಿಸಿ, ಆದಷ್ಟು ಬೇಗ ನಿಮ್ಮನ್ನೆಲ್ಲರೂ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.